ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಅಲಾರಾಮ್ ಇಟ್ಕೊಳ್ಳದೇ ಇದ್ರೂ ನಿಮಗೆ ಮುಂಜಾನೆ 3-5 ಗಂಟೆಗಳ ನಡುವೆ ಎಚ್ಚರವಾಗುತ್ತಿದೆಯೇ? ನೀವು ಪ್ರತಿದಿನವೂ ಮುಂಜಾನೆ 3-5 ಗಂಟೆಗಳ ನಡುವೆ ಎದ್ದೇಳುತ್ತಿದ್ದರೆ ಈ ವಿಡಿಯೋ ನಿಮಗಾಗಿಯೇ. ಇಂತಹ ವ್ಯಕ್ತಿಗಳ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಕೆಲವೊಂದು ರಹಸ್ಯಗಳನ್ನು ಹೇಳಿದ್ದಾರೆ. ಇವನ್ನು ನೀವು ಖಂಡಿತವಾಗಿಯೂ ತಿಳಿಯಲೇಬೇಕು. ಬೆಳಗ್ಗೆ ನಿಮಗೆ 3-5 ಗಂಟೆಗಳ ನಡುವೆ ಎಚ್ಚರವಾಗುವುದು ಸಾಧಾರಣ ವಿಷಯವಲ್ಲ. ಒಂದು ವಿಧವಾಗಿ ಹೇಳಬೇಕೆಂದರೆ ಇದು ಭಗವಂತನು ನೀಡುತ್ತಿರುವಂತಹ ಒಂದು ಸಂಕೇತವಾಗಿದೆ. ಇದು ಕೇವಲ ಒಂದು ಅಭ್ಯಾಸವೆಂದು ನೀವು ಭಾವಿಸುತ್ತಿದ್ದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇದರ ಹಿಂದೆ ಒಂದು ದೊಡ್ಡ ರಹಸ್ಯವೇ ಅಡಗಿದೆ. ಮುಂಜಾನೆ 3-5 ರ ನಡುವೆ ಎಚ್ಚರವಾಗುವುದರಿಂದ ವೈಜ್ಞಾನಿಕವಾಗಿಯೂ ಬಹಳಷ್ಟು ಅನುಕೂಲಗಳಿವೆ ಎಂಬುದು ನಿಮಗೆ ತಿಳಿದಿದೆಯೇ? ಬನ್ನಿ, ಹಾಗಾದರೆ ನೀವು ಯಾವ ಲಾಭಗಳನ್ನು ಹೊಂದುತ್ತೀರಿ ಮತ್ತು ಈ ಲಾಭಗಳ ಜೊತೆ ಅಸಲಿಗೆ ನಿಮಗೇಕೆ ಮುಂಜಾನೆ 3-5 ಗಂಟೆ ನಡುವೆ ಎಚ್ಚರವಾಗುತ್ತದೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆಯೇ ಮೊದಲ ಬಾರಿಗೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳದೇ ಇರಬಹುದು. ನಿಮ್ಮ ಜೀವನದಲ್ಲಾದ ಚಿತ್ರ ವಿಚಿತ್ರ ಮಾರ್ಪಾಡುಗಳ ಬಗ್ಗೆ ನಿಮ್ಮ ಆತ್ಮಸಾಕ್ಷಿಯನ್ನೊಮ್ಮೆ ಕೇಳಿ, ಖಂಡಿತವಾಗಿಯೂ ತಿಳಿಯುತ್ತದೆ. ಹಾಗೆಯೇ ನಿಮ್ಮ ಭವಿಷ್ಯತ್ತಿಗೆ ಕೆಲವು ಸೂಚನೆಗಳನ್ನು ಕೂಡ ಅದು ನೀಡುತ್ತದೆ. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಸರಿ ಸೂರ್ಯೋದಯಕ್ಕೂ ಮೊದಲು ಎದ್ದೇಳಲಾರರು. ಅಲಾರಾಮ್ ಇಟ್ಟುಕೊಂಡಿದ್ದರೂ ಸಹ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದು ಅವರಿಗೆ ಸಾಧ್ಯವಾಗುವುದಿಲ್ಲ. ಮತ್ಯಾರಾದರೂ ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದರೂ ಕೂಡ ಅವರು ಅರೆನಿದ್ರಾವಸ್ಥೆಯಲ್ಲಿಯೇ ಇರುತ್ತಾರೆ. ಅವರು ಪೂರ್ತಿಯಾಗಿ ಎದ್ದೇಳುವುದಿಲ್ಲ. ಆದರೆ ಕೆಲವರಿಗೆ ಮಾತ್ರ ಯಾರು ಹೇಳದಿದ್ದರೂ, ಅಲಾರಾಮ್ ಇಲ್ಲದಿದ್ದರೂ ಅವರಿಗೆ ಬ್ರಹ್ಮ ಮುಹೂರ್ತದಲ್ಲಿಯೇ ಎಚ್ಚರವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಇದು ಭಗವಂತನ ಸಂಕೇತ. ಮುಂಜಾನೆ 3-5 ಗಂಟೆಗಳ ನಡುವಿನ ಸಮಯ ತುಂಬಾ ವಿಶೇಷವಾದದ್ದು. ಇದನ್ನೇ ನಮ್ಮ ಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ಗಳಿಗೆ ಎನ್ನುತ್ತೇವೆ. ಇದನ್ನು ಮುಹೂರ್ತ ಎಂದು ಏಕೆ ಕರೆಯುತ್ತೇವೆಂದರೆ ಇದು ಅತ್ಯಂತ ಶುಭ ಸಮಯ. ಪ್ರಾಚೀನ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳು ಇದೇ ಸಮಯದಲ್ಲಿ ಹೇಳುತ್ತಿದ್ದರು. ಕೇವಲ ಅವರು ಮಾತ್ರವಲ್ಲದೆ ಎಷ್ಟೋ ಮಂದಿ ಮಹರ್ಷಿಗಳು, ಋಷಿಮುನಿಗಳು ಕೂಡ ಇದೇ ಸಮಯದಲ್ಲಿಯೇ ಮಂತ್ರಗಳನ್ನು ಜಪಿಸುತ್ತಿದ್ದರು, ದೇವರನ್ನು ಆರಾಧಿಸುತ್ತಿದ್ದರು. ಮನುಷ್ಯ ತನ್ನ ದಿನಚರಿಯನ್ನು ಪ್ರಾರಂಭಿಸಲು ಬ್ರಹ್ಮ ಮುಹೂರ್ತವು ಅತ್ಯಂತ ಶುಭ ಸೂಚಕವೆಂದು ಗೀತೆಯ ಉಪದೇಶದಲ್ಲಿ ಸಾಕ್ಷಾತ್ ಶ್ರೀ ಭಗವಾನ್ ಶ್ರೀಕೃಷ್ಣನೇ ಹೇಳಿದ್ದಾರೆ. ಸೂರ್ಯೋದಯಕ್ಕೂ ಮೊದಲೇ ಎದ್ದೇಳುವ ಮನುಷ್ಯರ ಲಕ್ಷಣಗಳನ್ನು ನಮ್ಮ ಶಾಸ್ತ್ರಗಳಲ್ಲಿ ಹೀಗೆ ಹೇಳಲಾಗಿದೆ. ಯಾರು ಈ ಬ್ರಹ್ಮ ಮುಹೂರ್ತದಲ್ಲಿ ಏಳುತ್ತಾರೋ ಅವರು ಕ್ರಮಶಿಕ್ಷಣವನ್ನು ಪಾಲಿಸುತ್ತಾರೆ. ಅವರಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರುವುದಿಲ್ಲ. ಸಂಪೂರ್ಣವಾಗಿ ಆರೋಗ್ಯವಾಗಿರುವುದಲ್ಲದೆ ಅವರ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತದೆ. ಯಾವ ಕಾರ್ಯವನ್ನಾದರೂ ಸರಿ ಪೂರ್ತಿ ಶ್ರದ್ಧಾಭಕ್ತಿಗಳಿಂದ ಮಾಡುತ್ತಾರೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವಂತಹ ವ್ಯಕ್ತಿಗಳಿಗೆ ದ್ವೇಷ ಮನೋಭಾವನೆ ಇರುವುದಿಲ್ಲ. ಕಪಟಧಾರಿಗಳು ಇವರಿಗೆ ಇಷ್ಟವಾಗುವುದಿಲ್ಲ. ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚಿಸುವಂತಹ ಬುದ್ಧಿಜೀವಿಗಳು ಮಾತ್ರವೇ ಸೂರ್ಯೋದಯಕ್ಕೂ ಮೊದಲು ಎದ್ದೇಳುತ್ತಾರೆ. ಆದ್ದರಿಂದಲೇ ಈ ಸಮಾಜವು ಕೂಡ ಅವರನ್ನು ಗೌರವಿಸುತ್ತದೆ. ಇವರು ಎಂದಿಗೂ ಬೇರೆಯವರ ಮನಸ್ಸನ್ನು ನೋಯಿಸುವುದಿಲ್ಲ, ಕಠಿಣವಾಗಿ ವರ್ತಿಸುವುದಿಲ್ಲ. ಅಷ್ಟೇ ಅಲ್ಲದೆ ಬಲಹೀನರನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವುದಿಲ್ಲ. ಕಷ್ಟಕಾಲದಲ್ಲಿ ತಮ್ಮ ಸ್ನೇಹಿತರನ್ನು ಮತ್ತು ಕುಟುಂಬದವರನ್ನು ಕೈಬಿಡುವುದಿಲ್ಲ. ತಂದೆ ತಾಯಿಯರನ್ನು ಮತ್ತು ಗುರು ಹಿರಿಯರನ್ನು ಗೌರವದಿಂದ ಕಾಣುತ್ತಾರೆ. ಅಷ್ಟೇ ಅಲ್ಲದೆ ಇವರ ಜೀವನ ಸಂಗತಿಯ ವಿಷಯದಲ್ಲೂ ಕೂಡ ಬಹಳ ಪ್ರೀತಿ ವಿಶ್ವಾಸಗಳಿಂದ ಇರುತ್ತಾರೆ. ಒಂದು ವೇಳೆ ನಿಮ್ಮಲ್ಲೂ ಸಹ ಇಂತಹ ಗುಣಗಳಿದ್ದರೆ, ನಿಮಗೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿಯೇ ಎಚ್ಚರವಾಗುತ್ತಿದ್ದರೆ, ಅಲೌಕಿಕ ಶಕ್ತಿಗಳ ಪ್ರಭಾವವೇ ನಿಮ್ಮ ಜೀವನವನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಿರುತ್ತದೆ. ಸೂರ್ಯೋದಯಕ್ಕೂ ಮೊದಲೇ ಎದ್ದು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಆ ಕಾರ್ಯಗಳಲ್ಲಿ ವಿಜಯವು ಖಂಡಿತವಾಗಿಯೂ ನಮ್ಮದಾಗುತ್ತದೆ. ಯಾವ ಮನೆಯಲ್ಲಿ ಗೃಹಿಣಿಯು ಸೂರ್ಯೋದಯಕ್ಕೂ ಮೊದಲೇ ಎದ್ದು ಮನೆಯನ್ನು ಶುಚಿಯಾಗಿಟ್ಟು ಮನೆಯ ಹೊಸ್ತಿಲ ಮುಂದೆ ರಂಗೋಲಿ ಬಿಡುತ್ತಾಳೋ ಆ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ. ಇಂತಹ ಮನೆಯಲ್ಲಿ ದುಃಖವೆನ್ನುವುದು ಹತ್ತಿರವೂ ಸುಳಿಯುವುದಿಲ್ಲ. ಇವರು ಜೀವಿತ ಕಾಲವೆಲ್ಲ ಸುಖ ಸಂತೋಷಗಳಿಂದ ಕಳೆಯುತ್ತಾರೆ. ಸೂರ್ಯೋದಯಕ್ಕೂ ಮೊದಲೇ ಏಳುವಂತಹ ವ್ಯಕ್ತಿಗಳು ಸೂರ್ಯ ಭಗವಾನನ ಕೃಪೆಗೆ ಪಾತ್ರರಾಗುತ್ತಾರೆ. ಸೂರ್ಯ ಭಗವಾನನ ಮೊದಲ ಕಿರಣಗಳು ಯಾವ ವ್ಯಕ್ತಿಗೆ ತಗಲುತ್ತದೋ ಆ ವ್ಯಕ್ತಿಯ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಅದೃಷ್ಟವಿರುತ್ತದೆ. ನಮ್ಮ ವೇದ ಪುರಾಣಗಳಲ್ಲಿ ಸೂರ್ಯನ ಕಿರಣಗಳನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ. ಕಾಮಧೇನುವು ಹೇಗೆ ಪ್ರತಿ ಕೋರಿಕೆಯನ್ನು ನೆರವೇರಿಸುತ್ತದೋ ಅದೇ ರೀತಿ ಸೂರ್ಯನ ಕಿರಣಗಳು ವ್ಯಕ್ತಿಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬಿ ಅವರ ಗುರಿಯನ್ನು ತಲುಪುವಂತೆ ಮಾಡುತ್ತದೆ. ಒಂದು ವೇಳೆ ನೀವು ಊಹಿಸದೆ ನಿಮಗೆ ಮುಂಜಾನೆ ಸೂರ್ಯೋದಯಕ್ಕೂ ಮೊದಲೇ ಎಚ್ಚರವಾದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುತ್ತದೆ. ಈ ಬ್ರಹ್ಮಾಂಡದಲ್ಲಿರುವ ಕೆಲವೊಂದು ಅದ್ಭುತ ಶಕ್ತಿಗಳು ನಿಮಗೆ ಸೂಚನೆಗಳನ್ನು ಕೊಡುತ್ತಿವೆ. ಅಂದಿನಿಂದಲೇ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸುಖ ಸಂತೋಷಗಳು ಬರುತ್ತವೆ. ನಿಮ್ಮ ದುಃಖ ದಾರಿದ್ರ್ಯವೆಲ್ಲವೂ ನಶಿಸಿ ಹೋಗುತ್ತವೆ.
ಆ ಸಮಯದಲ್ಲಿ ದಿವ್ಯ ಶಕ್ತಿಗಳು ಅತ್ಯಂತ ಮೇಲ್ಸ್ತರದಲ್ಲಿರುತ್ತವೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದ ಪರಮಾರ್ಥದ ಬಗ್ಗೆಯೂ ಕೂಡ ಬಹಳಷ್ಟು ಸೂಚನೆಗಳನ್ನು ಈ ಶಕ್ತಿಗಳು ಕೊಡುತ್ತವೆ. ಒಂದು ವೇಳೆ ಮಧುರ ಧ್ವನಿಗಳನ್ನು ಕೇಳುತ್ತಾ ನಿಮಗೆ ಎಚ್ಚರವಾಗುತ್ತಿದ್ದರೆ ಅಂತಹ ವ್ಯಕ್ತಿಗಳು ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. ಮಧುರ ಧ್ವನಿಗಳೆಂದರೆ ಗುಡಿಯಲ್ಲಿ ಗಂಟೆ ಮೊಳಗುವುದು, ಪಕ್ಷಿಗಳ ಕಲರವ ಮತ್ತು ಸುಪ್ರಭಾತಗಳು ಹಾಗೂ ದೇವರ ನಾಮಗಳು. ಯಾರಿಗೆ ಮುಂಜಾನೆ ಎದ್ದ ತಕ್ಷಣ ಗೋಮಾತೆಯ ದರ್ಶನವಾಗುತ್ತದೋ ಅವರೂ ಕೂಡ ಬಹಳ ಅದೃಷ್ಟವಂತರು. ಅಷ್ಟೇ ಅಲ್ಲದೆ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಏಳುತ್ತಾರೋ ಅವರಿಗೆ ಭಗವಂತನ ಮೇಲೆ ವಿಶೇಷವಾದ ಭಕ್ತಿ ಶ್ರದ್ಧೆಗಳು ಬೆಳೆಯುತ್ತವೆ. ಭಗವಂತನಿಗೆ ಹತ್ತಿರವಾಗಲು ಈ ಬ್ರಹ್ಮ ಮುಹೂರ್ತವು ಬಹಳ ಉಪಯುಕ್ತವಾದ ಸಮಯವಾಗಿದೆ. ಸ್ವಚ್ಛವಾದ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಸ್ಮರಿಸಿದರೆ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆ. ಆ ಭಗವಂತನು ನಿಮ್ಮ ಜೊತೆಯೇ ಇದ್ದಾನೆಂದು ನಿಮಗೆ ಅರಿವಾಗುತ್ತದೆ. ಇನ್ನು ಮುಂದೆ ಅವರು ಕೇವಲ ಒಳ್ಳೆಯ ಕಾರ್ಯಗಳನ್ನು ಮಾತ್ರವೇ ಮಾಡುತ್ತಾರೆ. ಪದ್ಮಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಆತ್ಮ 108 ಕೋಟಿ ಜೀವಿಗಳ ಜನ್ಮ ತಾಳಬೇಕಾಗುತ್ತದೆ. 108 ಕೋಟಿ ಜನ್ಮಗಳ ನಂತರ ಈ ಮಾನವ ಜನ್ಮ ಲಭಿಸುತ್ತದೆ. ಒಂದು ವೇಳೆ ಈ ಜನ್ಮದಲ್ಲೂ ಅವರು ಒಂದೇ ಒಂದು ಪುಣ್ಯ ಕಾರ್ಯವನ್ನು ಸಹ ಮಾಡದಿದ್ದರೆ ಮತ್ತೆ ಅವರು 108 ಕೋಟಿ ಜನ್ಮವನ್ನು ತಾಳಬೇಕಾಗುತ್ತದೆ. ಅಂತಹವರಿಗೆ ಮೋಕ್ಷವು ಎಂದಿಗೂ ಪ್ರಾಪ್ತಿಯಾಗುವುದಿಲ್ಲ. ಮಾನವ ಜನ್ಮ ಮೋಕ್ಷ ಸಾಧನೆಗೋಸ್ಕರವೇ ಲಭಿಸುತ್ತದೆ. ಆದರೆ ಈ ಸಂಸಾರ ಸುಖದಲ್ಲಿ ಬಿದ್ದು ಈ ಮನುಷ್ಯ ತನ್ನ ಜೀವನದ ಪರಮಾರ್ಥವನ್ನು ಮರೆತು ಹೋಗುತ್ತಾನೆ. ಈ ಪ್ರಪಂಚ ಮಾಯೆಯಲ್ಲಿ ಮೈಮರೆತು ಭಗವಂತನಿಗೆ ದೂರವಾಗುತ್ತಿದ್ದಾನೆ. ಕೇವಲ ತನ್ನ ಕೋರಿಕೆಗೆ ಮಾತ್ರವೇ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರುತ್ತಾನೆ. ಒಂದು ವೇಳೆ ನಿಮಗೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತಿದ್ದರೆ ನಿಮ್ಮ ಕುಲದೇವರು ನಿಮಗೆ ಯಾವುದೋ ಸಂದೇಶವನ್ನು ಕೊಡುತ್ತಿದ್ದಾನೆಂದು ಅರ್ಥ. ನೀವು ಮುಂಜಾನೆ ಎದ್ದು ನಿಮ್ಮ ಆರಾಧ್ಯ ದೈವವನ್ನು ಪೂಜಿಸಬೇಕೆಂದು ಆ ಶಕ್ತಿ ಕೋರುತ್ತಿದೆ. ಏಕೆಂದರೆ ಆ ಸಮಯದಲ್ಲಿ ಮಾಡುವಂತಹ ಧ್ಯಾನ ಮತ್ತು ಜಪಗಳು ನೇರವಾಗಿ ಆ ಪರಮಾತ್ಮನಿಗೆ ಸಲ್ಲುತ್ತವೆ. ಪದ್ಮಪುರಾಣದಲ್ಲಿ ಮತ್ತೊಂದು ವಿಷಯವನ್ನು ಹೇಳಲಾಗಿದೆ. ಒಂದು ವೇಳೆ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಅಲಾರಾಮ್ ಇಲ್ಲದೆ ನ್ಯಾಚುರಲ್ ಆಗಿಯೇ ಎಚ್ಚರವಾಗುತ್ತಿದೆ ಎಂದರೆ ನೀವು ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ. ನಿಮ್ಮ ಬಳಿ ಒಳ್ಳೆಯತನಕ್ಕೆ ಕೊರತೆ ಇಲ್ಲ. ಮರೆತೂ ಕೂಡ ನೀವು ಪರರಿಗೆ ಹಾನಿಯುಂಟು ಮಾಡುವವರಲ್ಲ. ಪದ್ಮ ಪುರಾಣವೇ ಅಲ್ಲದೆ ನಮ್ಮ ಹಿಂದೂ ಧರ್ಮದಲ್ಲಿರುವ ಅನೇಕ ಪುರಾಣಗಳಲ್ಲೂ ಕೂಡ ಬ್ರಹ್ಮ ಮುಹೂರ್ತದ ಬಗ್ಗೆ ಬಹಳ ವಿಶಿಷ್ಟವಾಗಿ ಹೇಳಿದ್ದಾರೆ. ಈ ಸಮಯದಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿರುತ್ತದೆ. ಅಲೌಕಿಕ ಶಕ್ತಿಗಳು ಯಾರನ್ನು ಸಂತೋಷಪಡಿಸಬೇಕೆಂದುಕೊಳ್ಳುತ್ತವೋ ಅವರಿಗೆ ಮಾತ್ರವೇ ಸೂರ್ಯೋದಯಕ್ಕೂ ಮೊದಲೇ ಎಚ್ಚರವಾಗುವುದು. ಕೇವಲ ಪುರಾಣ ಶಾಸ್ತ್ರಗಳೇ ಅಲ್ಲದೆ ಮಾಡರ್ನ್ ಸೈಂಟಿಸ್ಟ್ಗಳು ಕೂಡ ಇದೇ ವಿಷಯವನ್ನು ನಿರೂಪಿಸಿದ್ದಾರೆ. ಬ್ರಹ್ಮ ಮುಹೂರ್ತದಲ್ಲಿ ಈ ಬ್ರಹ್ಮಾಂಡದಲ್ಲಿ ಒಂದು ಅಲೌಕಿಕ ಶಕ್ತಿ ಇರುತ್ತದೆ. ಆ ಶಕ್ತಿ ಪಾಸಿಟಿವ್ ಎನರ್ಜಿಯನ್ನು ಪ್ರೇರೇಪಿಸುತ್ತದೆ. ಯಾರು ಈ ಸಮಯದಲ್ಲಿ ಎಚ್ಚರವಾಗುತ್ತಾರೋ ಅವರಿಗೆ ಆಯುಷ್ಯ ಹೆಚ್ಚು, ಅವರಿಗೆ ಶಾರೀರಿಕ ರೋಗಗಳು ಸಹ ಬರುವುದಿಲ್ಲ. ಜೀವನದಲ್ಲಿ ಸುಖ ಸಂತೋಷಗಳ ಜೊತೆ ವಿಜಯಗಳನ್ನು ಸಹ ಅವರು ಸ್ವಂತ ಮಾಡಿಕೊಳ್ಳುತ್ತಾರೆ. ಕೊನೆಯದಾಗಿ ಹೇಳಬೇಕೆಂದರೆ, ನೀವು ಎಷ್ಟೇ ಪ್ರಯತ್ನಿಸಿದರೂ ಸರಿ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಎದ್ದೇಳಲು ಆಗುತ್ತಿಲ್ಲವೆಂದರೆ ಇದು ಶುಭ ಸೂಚನೆಯಲ್ಲ. ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಮೇಲೆ ನಿಜವಾದ ಭಕ್ತಿ ಇಲ್ಲ. ನಿಮ್ಮ ಮನಸ್ಸಿನ ಪೂರ್ತಿ ಕುತಂತ್ರಗಳು, ಕಲಹಗಳು ತುಂಬಿವೆ ಎಂದರ್ಥ. ಯಾರು ಸ್ವಾರ್ಥಿಗಳಾಗುತ್ತಾರೋ ಮತ್ತು ಯಾರು ತ್ಯಾಗ ಗುಣಗಳನ್ನು ಹೊಂದಿರುವುದಿಲ್ಲವೋ ಅಂತಹ ವ್ಯಕ್ತಿಗಳು ಸೂರ್ಯೋದಯಕ್ಕೂ ಮೊದಲೇ ಎದ್ದೇಳಲಾರರು. ಇನ್ನು ಯಾವ ಗೃಹಿಣಿ ಸೂರ್ಯೋದಯದ ನಂತರ ಎದ್ದೇಳುತ್ತಾಳೋ ಅಂತಹವರ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತದೆ. ಆ ಮನೆಗೆ ಲಕ್ಷ್ಮೀದೇವಿಯ ಕೃಪೆ ಇರುವುದಿಲ್ಲ. ಸೋ ಗೆಳೆಯರೇ, ನಿಮಗೂ ಕೂಡ ಮುಂಜಾನೆ 3-5 ಗಂಟೆಯ ನಡುವೆ ಎಚ್ಚರವಾಗುತ್ತಿದೆಯೇ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.